Thank you.
ಅವಸರ ಮಾಡುವ ಹೆಂಗಸರ ನಿಮಗೆ ಹೊಡೆದಿದ್ದಾರೆ ಅಂತ ಆದಾಗ ನಾನು ಕೋಪ ಬರೆದಿರ್ತದ
ಅವಳು ಹೇಗೆ ಬರ್ತಿದ್ದಾರೆ ಮನ್ನೆದುರಿಗೆ ಬರುವಾಗಲೇ ನನಗೆ ಆಶ್ಚರ್ಯ ಆಗಿದೆ. ಇದು ಯಾವ ಮಂದಿರ ದ್ರೌಪದಿಯ ಜಟ್ಟಿ ಚಂದ್ರವನ್ನು ಬಿಗುದುಟ್ಟು ಈಶನ ಸೀರೆ ಇಲ್ಲ ಅಂತ ನೀನು ಹೀಗೆ ಹೋಗುದಲ್ಲ. ಅವಳು ಹೇಗೆ ಬಂದಿದ್ದಾರೆ ಹಾಗೆ ಕಚ್ಚೇರನ್ನು ಕೈಯಲ್ಲಿ ಧನುರ್ಬಾಣವನ್ನು ಹಿಡಿದು ಯುದ್ಧಕ್ಕೆ ಬರಬೇಕು. ಯುದ್ಧಕ್ಕೆ ಸೀರೆ ಬೇಡ, ಹೋಗು ಸೀರೆ ಬಿಚ್ಚು ಸೀರೆ ಬಿಚ್ಚು ಸೀರೆ ಬಿಚ್ಚಿ ಬರುವುದಲ್ಲ ಉಂಟೇ ಬರ್ತೇನೆ. ಏನು ನಮ್ಮಲ್ಲಿ ಕಡಿಮೆ ಸೀರೆ ಬಿಚ್ಚು ಕಡಿಮೆ ಬಿಚ್ಚಿಸುವುದೇ ಹೋಗುತ್ತೆ ಒಟ್ಟು ಈಗಿನ ಹೆಂಗಸರು ಸೀರೆ ಬಿಡುವ ಜಟ್ಟಿಶವರ ಹುಟ್ಟುವುದಕ್ಕೆ ಎಷ್ಟು ಕಷ್ಟ ಉಂಟು ಅಲ್ಲ ಅನ್ನ ಹೆಂಡತಿ ಸುಪರ್ಜೆಕ್ಟ್ ಹೊತ್ತುಂಟು. ಯಾಕೆ ಅವರು ಯುದ್ಧ ಕಲಿಯುವಾಗಲೇ ಎಲ್ಲವನ್ನು ಶಾಸ್ತ್ರೋಕ್ತವಾಗಿಯೇ ಕಲಿತಿದ್ದಾರೆ. ಏನು ನಾನು ಹೇಳಿಕೊಳ್ಬೇಕಾದ ಹಾಗಾಗಿ ನನ್ನ ಹೆಂಡತಿ ಈ ಸಲ ಸಿಕ್ಕಿಲ್ಲ ದ್ರೌಪದಿಗೆ ಒಂದು ಕಥೆ ಮಾಡಿಯೇ ಬರ್ತಾರೆ. ಹಾಗೆಲ್ಲ ಈ ಸಲ ದ್ರೌಪದಿಯ ಒಂದು ಅಹಂಕಾರ ಬಾರಿ ಅಹಂಕಾರ ಉಂಟು. ನಾನೇ ರಾಣಿ ನಾನೇ ಕ್ಷತ್ರಿಯ ಪಂಚವಲ್ಲವೇ ನನ್ನ ಪ್ರತಾಪದ ಮುಂದೆ ಇನ್ನೊಬ್ಬರ ಪ್ರತಾಪ ಕಾಣಿಸಲು ಇವರ ಪ್ರತಾಪವನ್ನು ಇಳಿಸಬೇಕು ಅಂತ ಇಂಥವರೇ ಆಗಬೇಕು. ಒಳ್ಳೆ ಅವಳ ವೇಷ ಹೀಗೆ ಹೌದು ಆದೀತು ಅದೊಂದು ಆಧರಿಸಿ ಇನ್ನು ಹೆಚ್ಚು ಮಾತಾಡುತ್ತಿಲ್ಲ. ಯಾಕೆ ದ್ರೌಪದಿ ಪ್ರತಾಪ ಎಂಬ ಪ್ರಸಂಗವೇ ಬದಲಾಗಿದೆ. ಸುಭದ್ರಾ ಪ್ರತಾಪ ಮಾಡಿ ಬಾರದೆ ನಾನು ಬಿಡುವುದಿಲ್ಲ. Oh,
Thank you.
ಮಗನಿಗೆ ಕಟ್ಟು ಬಂದಾಗ ತಂದೆಯಾಗಲಿ ಅಕ್ಕನಿಗೆ ತಂಗಿ ತಂಗಿಗೆ ಅಕ್ಕನು ಗಂಡನಿಗೆ ಹೆಂಡತಿ ಇಬ್ಬರುವಂತಹ ಕ್ರಮ ಎಲ್ಲ ಉಂಟು ಅಕ್ಕ ಓ ನೀನೇ ಬಂದಿ ಹಾಗಾದ್ರೆ ಅಲ್ಲೇ ನಿನ್ನ ಪ್ರಶ್ನೆಗೆ ಉತ್ತರವಿದೆ ಗಂಡನಿಗಾಗಿ ನೀನು ನನ್ನ ಕ್ಷೇತ್ರಕ್ಕೆ ಬಂದವಳಿ ಬಂದು ನನ್ನ ಗಂಡನಿಗೆ ಬಂದದ್ದು ನನ್ನ ಗಂಡನಿಗೆ ಬರ್ತದ ಇದಕ್ಕೆ ಒಬ್ಬ ಗಂಡ ಅಲ್ಲ ಐದು ಮಂದಿ ಗಂಡ ಒಬ್ಬರನ್ನು ಬೆಂಬಲಿಸಿಕೊಂಡು ಬಂದು ನನ್ನ ಗಂಡನಿಗೆ ಹೊಡೆದಿದ್ದೀನಿ ಹಾಗಾಗಿ ನನ್ನ ಗಂಡನಿಗೆ ಬೇಕಾಗಿ ನಾನು ಬಂದಿದ್ದೆ ಹಾಗಾಗಿ ನನ್ನ ರಣವನ್ನು ಸಾಧಿಸಬೇಕೆಂಬಂತ ಉದ್ದೇಶದಿಂದ ನಾನು ಬಂದದ್ದೆ ಸಾಲ ಸಾಲ
ولكن يجب ان يكون هناك
ನಿನ್ನನ್ನು ಅಲ್ಲೇಂತ ಭಾವಿಸಿದ ಬಳ ಹುಟ್ಟಿದ ತಂಗಿಯಿಂದ ಕರೆಸಿದ್ದೇನೆ. ನೋಡಿದ್ರೆ ಈ ಕಲ್ಲಿನಲ್ಲಿ ವ್ಯತ್ಯಾಸ ಕಾಣಿಸ್ತದೆ, ವ್ಯತ್ಯಾಸ ಕಾಣಿಸ್ತದೆ. ನಿನ್ನಲ್ಲಿ ಉಂಟಾದದ್ದು ಸವತಿ ಮಾತ್ಸರಿಯ ಸವತಿ ಮತ್ತಾದ ಆದ್ರೆ ಹೇಳುದಿಲ್ಲ. ನಿನಗೆ ಹುಚ್ಚು, ನಿನಗೆ ಹೋರಾಟದ ಕಿಚ್ಚು, ಹೀಗೆ ಹಣೆಯಿಂದ ಮುಂದುವರೆದೇ ಹುಚ್ಚಿಯೇ ನಿನ್ನ ಗಂಡನಿಗೆ ಬಂದ ಪ್ರಾಪ್ತಿಯೇ ನಿನಗೆ ಬರುವುದು. ಅಜ್ಜ ಕುಸುಮಾರಂ ಸೇವ್ಯೇ, ಅಜ್ಜ ಕುಸುಮಾರಂ ಸೇವ್ಯೇ, ಅಜ್ಜ ಕುಸುಮಾರಂ ಸೇವಯೋ ಹಾ, ಅಜ್ಜ ಕುಸುಮಾರಂ ಸೇವಯೋ ಹಾ. Thank you.
Thank you.
ಮತಮುಕ್ತರಾಗಿದ್ದ ಯುದ್ಧೋತ್ಸಾಹದಿಂದಲೇ ಸಾಧಿಸುವಂತವರಿಗೆ ಉಂಟಾದ ಪ್ರಾಪ್ತಿ ನಿನಗೆ ವೇದ್ಯ ಅಂತ ಭಾವಿಸ್ತೇವೆ. ಅದಕ್ಕೂ ನಾವನ್ನು ಕಾಣಿಸುವುದಕ್ಕೆ ಬಂದಿದ್ದರಾಗಿ ಅವರು ಅಡಿದ ಆಜ್ಞೆಯನ್ನು ಕಲಿಸುವ ರೀತಿಯಲ್ಲಿ ಸಾಗಿ ಬರ್ತಿರ್ತಾರೆ. ಈಗ ಕಂಡರನ್ನು ಊರು ವಹಿಸಿಕೊಂಡು ನಿಲ್ಲುವ ಜನ ಇಂದ ಪಾಲಿಗೆ ಯಾರು ಬರ್ತಾರೆ?